ಎಸ್. ಈಗ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳ ಹೆಸರೇನೋ ಬಿಡುಗಡೆ ಮಾಡ್ತು, ಎಲ್ಲ ಆಯ್ತು, ಇದೆಲ್ಲ ಆಯ್ತು. ಮೂರನೇ ಪಟ್ಟಿಯಲ್ಲಿ 43 ಜನ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಮಾಡ್ತು. ನಾಲ್ಕನೇ ಪಟ್ಟಿಯಲ್ಲಿ ಇನ್ನುಳಿದ 15 ಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಮೂರು ಹಂತದಲ್ಲಿ ಪಟ್ಟಿ ಬಿಡುಗಡೆ ಮಾಡುವಂತದನ್ನ ನಾವು ಗಮನಿಸಬಹುದು. ಆದ್ರೆ ನಾಲ್ಕನೇ ಪಟ್ಟಿ ಕೂಡ ಇದೆ ಕಾಂಗ್ರೆಸ್ ನಲ್ಲಿ, ಯಾಕೆಂದ್ರೆ ಇನ್ನುಳಿದಂತ 15 ಕ್ಷೇತ್ರಗಳಿಗೆ ಅಭ್ಯರ್ಥಿ ಇನ್ನು ಫೈನಲ್ ಆಗಿರಲಿಲ್ಲ. ಈಗ ಫೈನಲ್ ಮಾಡಿ ನಾಲ್ಕನೇ ಪಟ್ಟಿಯಲ್ಲಿ ಇನ್ನುಳಿದ 15 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಬಿಡುಗಡೆ ಮಾಡುತ್ತಾರೆ. ಶೀಘ್ರದಲ್ಲೇ ನಾಲ್ಕನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಿದೆ ಕಾಂಗ್ರೆಸ್. ಸೋ ಹಾಗಾಗಿ ಆ ನಾಲ್ಕನೇ ಪಟ್ಟಿಯ ಮೇಲೂ ಕೂಡ ಬಹಳಷ್ಟು ಮಂದಿಗೆ ನಿರೀಕ್ಷೆಗಳಿದ್ದಾವೆ. ಗೊಂದಲದ ಗೂಡಾಗೆ ಉಳ್ಕೊಂಡಿದೆ ಅರಕಲಗೂಡು ಕ್ಷೇತ್ರ, ಇನ್ನು ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಎಸ್, ಬಹಳ ನಿರೀಕ್ಷಿತ ಪುಲಕೇಶಿ ನಗರದಲ್ಲೂ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿಗೆ ಮತ್ತೆ ನಿರಾಸೆ ಆಗಿದೆ, ಟಿಕೆಟ್ ಘೋಷಣೆ ಆಗಿಲ್ಲ. ಸಂಪತ್ ಕುಮಾರ್ಗೂ ಕೂಡ ಸಿವಿ ರಾಮನ್ ನಗರದ ಟಿಕೆಟ್ ಸಿಕ್ಕಿಲ್ಲ. ಸಂಪತ್ ಕುಮಾರ್ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಕೂಡ ಇನ್ನೂ ಫೈನಲ್ ಆಗಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ. ಶಿಗ್ಗಾವಿಯ ವಿಚಾರವನ್ನ ನೋಡೋದಾದ್ರೆ ಅಲ್ಲಿ ಹಾಲಿ ಸಿಎಂ ಯಾರಿದ್ದಾರೆ, ಬೊಮ್ಮಾಯಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅವರ ವಿರುದ್ಧ ಒಬ್ಬ ಕಂಟೆಸ್ಟೆಂಟ್ ಅನ್ನ ಹಾಕ್ಬೇಕಂದ್ರೆ ಅಷ್ಟೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರಬೇಕಾಗುತ್ತೆ. ಶೆಟ್ಟರ್ ಪ್ರತಿನಿಧಿಸುವಂತ ಹುಬ್ಬಳ್ಳಿ ಸೆಂಟ್ರಲ್ ನಲ್ಲೂ ಕೂಡ ಟಿಕೆಟ್ ಹಂಗೆ ಪೆಂಡಿಂಗ್ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಗೆ ಸೇರ್ಕೊಳ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಲಿಂಗಸಗೂರ್ಗೂ ಕೂಡ ಇನ್ನೂ ಅಭ್ಯರ್ಥಿಯನ್ನ ಹಾಕಿಲ್ಲ. ಹರಿಹರದಲ್ಲಿ ಶಾಸಕ ರಾಮಪ್ಪ ಶ್ರೀನಿವಾಸ್ ನಂದಿಗಾವಿ ಇಬ್ಬರು ನಡುವೆ ಕೂಡ ಸಿಕ್ಕಾಪಟ್ಟೆ ಫೈಟ್ ಇರೋದ್ರಿಂದ ಅಲ್ಲೂ ಕೂಡ ಟಿಕೆಟ್ ಪೆಂಡಿಂಗ್ ಅನ್ನ ಉಳಿಸಿಕೊಂಡಿದೆ. ಹರಿಹರದಲ್ಲಿ ಯಾರಿಗೂ ಕೂಡ ಇನ್ನೂ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಹೈಕಮಾಂಡ್. ಸೋ ಸಾಕಷ್ಟು ಯೋಚನೆ ಮಾಡಬೇಕಾಗುತ್ತೆ. ಒಬ್ರು ಘೋಷಿಸಿದ್ರು ಇನ್ನೊಬ್ರು ಅಲ್ಲಿ ಬಂಡಾಯ ಏಳುವಂತ ಸಾಧ್ಯತೆ ಇರುತ್ತೆ. ಶ್ರವಣ ಬೆಳಗೋಳ, ಮುಳಬಾಗಿಲು, ರಾಯಚೂರು ನಗರ, ಹೀಗೆ ಹಲವು ಇನ್ನು 15 ಕ್ಷೇತ್ರಗಳನ್ನು ಉಳಿಸಿಕೊಂಡಿದೆ ಕಾಂಗ್ರೆಸ್. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಇಂದ ಸಿಟಿ ರವಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೋ ಸಿಟಿ ರವಿ ವಿರುದ್ಧ ಯಾರನ್ನಾದರೂ ಇಳಿಸಬೇಕು ಅಖಾಡಕ್ಕೆ ಅಂತಂದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿಯನ್ನ ಇಳಿಸಬೇಕಾಗುತ್ತೆ. ಸೋ ಹೀಗೆಲ್ಲ ಸ್ಟ್ರಾಟಜಿಗಳು ಇರೋದ್ರಿಂದ ಕಾಂಗ್ರೆಸ್ ಹಲವು ಲೆಕ್ಕಾಚಾರಗಳನ್ನ ಇನ್ನೂ ಕೂಡ ಹಾಕ್ತಾನೆ ಇದೆ. ಎಸ್, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಹೋಗ್ತಾರೆ, ಮಾತನಾಡ್ತಾ ಹೋಗ್ತೀನಿ. ಆನಂದ್, ಈಗ ಎರಡು ವಿಚಾರಗಳು ಪ್ರಮುಖವಾಗಿ, ಒಂದು ಮೂರನೇ ಪಟ್ಟಿ ಬಿಡುಗಡೆಯಲ್ಲಿ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಕೆಲವು ಮಂದಿ, ಅವರಿಗೆ ಹುಸಿ ಆಗಿರುವಂಥದ್ದು. ಎಸ್, ಅಫ್ಕೋರ್ಸ್, ಒಬ್ರಿಗೆ ಟಿಕೆಟ್ ಸಿಕ್ಕಿದಾಗ ಒಬ್ರಿಗೆ ಟಿಕೆಟ್ ಸಿಗೋದಿಲ್ಲ, ಅಸಮಾಧಾನ ಇದ್ದೇ ಇರುತ್ತೆ. ಇನ್ನು ನಾಲ್ಕನೇ ಪಟ್ಟಿಯಲ್ಲಿ ಇನ್ನುಳಿದಂತ 15 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಫೈನಲ್ ಮಾಡಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಇದೆಲ್ಲವನ್ನು ಸೇರಿ ಹೇಳುವುದಾದ್ರೆ ಏನ್ ಹೇಳ್ತೀರಿ? ಸಿಂಧುರ, ಪ್ರಮುಖವಾಗಿ ಗೆಲ್ಲೋ ಕುತ್ರಗಳಿಗೆ ಮಣೆ ಹಾಕಬೇಕು ಅಂತ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದು ವಲಸಿಗರಾಗಿರ್ಬೋದು ಅಥವಾ ಸ್ವಪಕ್ಷದಲ್ಲಿರ್ತಕ್ಕಂಥ ಕೆಲವು ನಾಯಕರಾಗಿರ್ಬೋದು ಅಥವಾ ಬೇರೆ ಕ್ಷೇತ್ರದಲ್ಲಿ ಇರತಕ್ಕಂಥ ಕೆಲವು ನಾಯಕರನ್ನು ಇನ್ಯಾವುದೋ ಕ್ಷೇತ್ರದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ನಿಲ್ಲಿಸೋದಕ್ಕೆ ತೀರ್ಮಾನವನ್ನ ಮಾಡಬಹುದು. ಎಲ್ಲ ಒಂದು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಮಾತ್ರ ಮಣೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೆಲವೊಂದು ವಲಸಿಗರಿಗಾಗಿ ಕೆಲವೊಂದು ಕ್ಷೇತ್ರಗಳನ್ನ ಹಾಗೆ ಉಳಿಸಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿಸತಕ್ಕಂಥ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಇದೆ, ಅದಕ್ಕೆ ಇನ್ನೂ ಕೂಡ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಅವರನ್ನ ಸೆಳೆಯತಕ್ಕಂಥ ಒಂದು ಎಲ್ಲ ಪ್ರಯತ್ನಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರೇನಾದರೂ ಬಿಜೆಪಿಯಿಂದ ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾಗಿದ್ರೆ ಅವ್ರಿಗೆ ಹುಬ್ಬಳ್ಳಿ ಮತ್ತು ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಹಾಗೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಂದೀಶ್ ರೆಡ್ಡಿ ಅವರಿಗೆ ಮನೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಂದೀಶ್ ರೆಡ್ಡಿಗೂ ಕೂಡ ಅಲ್ಲಿ ಟಿಕೆಟ್ ಕನ್ಫರ್ಮ್ ಮಾಡಿ ಇಟ್ಕೊಂಡಿರ್ತಕ್ಕಂಥಾರೆ. ಆದ್ರೆ ನಂದೀಶ್ ರೆಡ್ಡಿ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮತ್ತೆ ನಂದೀಶ್ ರೆಡ್ಡಿ ಅವರನ್ನ ಸಂಪರ್ಕ ಮಾಡ್ತಕ್ಕಂಥ ಎಲ್ಲ ಒಂದು ಪ್ರಯತ್ನಗಳನ್ನು ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ನಾಳೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವರ ಸಮಾವೇಶ ಕೂಡ ಇದೆ. ಆ ಸಮಾವೇಶದಲ್ಲಿ ನಂದೀಶ್ ರೆಡ್ಡಿ ಅವರನ್ನ ಕರೆದುಕೊಂಡು ಹೋಗಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಒಂದು ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಬಂಡಾಯನು ಕೂಡ ಇಲ್ಲಿ ಎದ್ದು ಕಾಣ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಹರಿಹರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ರಾಮಪ್ಪ ಅವರು ಏನಿದ್ದಾರೆ, ಇವರು ತಮ್ಮ ಆಕ್ರೋಶವನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲಿ ಶಾಸಕರಿಗೆ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಬಹಳಷ್ಟು ಒಂದು ಮೀನಾಮೇಷವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ಪಟ್ಟಿಯಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈಗ 3ನೇ ಪಟ್ಟಿ ಬಿಡುಗಡೆ ಆದರೂ ಕೂಡ ನನಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ, ನನಗೇನು ಬೆಲೆನೇ ಇಲ್ವಾ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಒಂದು ವೇಳೆ ಟಿಕೆಟ್ ಕೊಡ್ಲಿ ಬಿಡ್ಲಿ, ನಾನು ನಾಮಪತ್ರವನ್ನ ಸೋಮವಾರ ಸಲ್ಲಿಕೆ ಮಾಡ್ತೀನಿ, ಪಕ್ಷೇತರವಾಗಿದ್ರು ನಾನು ನಿಲ್ ಅನ್ನೋ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತು ಈ ಕಡೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಬಹಳಷ್ಟು ಒಂದು ಆಸ್ಪಿರೆಂಟ್ಸ್ ಇದ್ರು, ಅವ್ರು ಯಾರಿಗೂ ಕೂಡ ಟಿಕೆಟ್ ಕೊಟ್ಟಿಲ್ಲ. ಬದಲಾಗಿ ಬೇರೆ ಸ್ಥಳೀಯರಲ್ಲದ ಧನಂಜಯ್ ಅನ್ನೋರಿಗೆ ಅಲ್ಲಿ ಟಿಕೆಟ್ ಅನ್ನ
ಕೊಟ್ಟಿರತಕ್ಕಂತದ್ದು. ಹಾಗಾಗಿ ಅಲ್ಲಿ ಯಾವ ರೀತಿ ಒಂದು ರಾಜಕೀಯವಾಗಿ ಸ್ಥಳೀಯ ಮಟ್ಟದಲ್ಲಿ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಸದ್ಯ ಈ ಎಲ್ಲ ಒಂದು ಬಂಡಾಯದ ನಡುವೆನೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರತಕ್ಕಂತಹ ಟಿಕೆಟ್ ಫೈಟ್ ಏನಿದೆ ಇದರಿಂದಲೂ ಕೂಡ ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಟಿಕೆಟ್ಗಳನ್ನು ಘೋಷಣೆ ಮಾಡಕ್ಕೆ ಆಗ್ತಾ ಇಲ್ಲ. ಈಗ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರ್ತಕ್ಕಂಥ ಅಖಂಡ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಆದ್ರೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಆ ವಿಚಾರದಲ್ಲಿ ಒಂದ್ ರೀತಿ ಡಿ ಕೆ ಶಿವಕುಮಾರ್ ಅವರು ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಮಿಸ್ ಮಾಡತಕ್ಕಂತ ಒಂದು ಕೆಲಸವನ್ನ ಕೆಲವರು ಮಾಡಿದ್ರು, ಅದರಲ್ಲೂ ಕೂಡ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಕೈ ಮಾಡ ಇದೆ ಅನ್ನೋ ವಿಚಾರಗಳು ಕೂಡ ಬಹಳಷ್ಟು ಕೇಳ್ಪಡ್ತಾ ಇತ್ತು. ಇದ್ರ ಜೊತೆಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಬೆಂಬಲಿಗರಿಗೆ ಕೊಡಿಸಿದ್ದಾರೆ, ಹಾಗೆ ಅಖಂಡದಲ್ಲಿ ಪೆಂಡಿಂಗ್ ಇಡಿಸಿದ್ದಾರೆ. ಈ ಕಡೆ ಸಿ ವಿ ರಾಮನಗರದಲ್ಲೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ಉಂಟಾಗಿರತಕ್ಕಂಥದ್ದು. ಶಿಡ್ಲಘಡದಲ್ಲೂ ಕೂಡ ಸಿದ್ದರಾಮಯ್ಯ ಆಪ್ತ ಹಾಲಿ ಶಾಸಕರಿಗೆ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ರಾಜೀವಗೌಡ ಅವರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಒಂದು ಸರ್ಕಸ್ ಕೂಡ ನಡೀತಾ ಇರತಕ್ಕಂಥದ್ದು. ಎಲ್ಲ ಜಂಜಾಟದ ನಡುವೆ ಇನ್ನೂ ಕೂಡ 15 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಟಿಕೆಟ್ ವಿಚಾರ ಕಗ್ಗಂಟಾಗಿ ಉಳಿದಿರತಕ್ಕಂಥದ್ದು. ಸದ್ಯ ಇವತ್ತು 43 ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಏನು ಘೋಷಣೆ ಮಾಡಿದರೆ ಕೆಲವರು ಅಸಮಾಧಾನಿತರೆಲ್ಲರೂ ಕೂಡ ಕೆಪಿಸಿಸಿಗೆ ಬಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಧೂರ.